ಬಹಳಷ್ಟು ದಿನಗಳ ಕಾಲ ದೀಪಕ್ ಫೋಟೋ ಸಿಗದೇ ಇರೋದಕ್ಕೂ ಚಲರಾಜ್ ಅವರು ಇವತ್ತು ಮಾತಾಡ್ತಾ ಇರೋದಕ್ಕೂ ಸಂಬಂಧ ಇದೆಯಾ ಇದ್ದಿರಬಹುದು ಯಾರು ಗೊತ್ತಾನ ಹೊಡೆದು ಹಾಕಿದ್ದು ರೇಣುಕಾ ಸ್ವಾಮಿಯನ್ನ ನನ್ನ ತಂಗಿ ಮಗನೇ ಕಣೋ ಹುಷಾರ್ ಎನ್ನುವ ರೀತಿಯಲ್ಲಿ ಇವರು ನನಗೆ ಎಚ್ಚರಿಸಿದ್ರು ನಾನು ಹೋಗಿ ಯಾರು ತಲುಪಿಸ್ಬೇಕು ತಲುಸ್ಬಿಟ್ಟಿದ್ದೀನಿ ಅದನ್ನು ಹೇಳಿ ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಎ ತರ್ಟೀನ್ ದೀಪಕ್ ಕುಮಾರ್ ಯಾರು ನೋಡಿ ಈ ಪಟ್ಟಣಗೆರೆ ಶೆಡ್ನ ಕಾರ್ ಪಾರ್ಕಿಂಗ್ ಇದೆಯಲ್ಲ ಇಲ್ಲಿ ಕಾರ್ ಪಾರ್ಕಿಂಗ್ ಅಥವಾ ವೆಹಿಕಲ್ ಪಾರ್ಕಿಂಗ್ ಅಂದ್ಕೊಳ್ಳಿ ಈ ಒಂದು ಪಾರ್ಕಿಂಗ್ ಶೆಡ್ಗೆ ಇವನು ಇನ್ ಚಾರ್ಜು ಯಾರು ಈ ದೀಪಕ್ ಅನ್ನೋನು ದೀಪಕ್ ಅವರ ತಂದೆ ಲೇಟ್ ಜಿ ಮನೋಹರ್ ಅಂತ ಅವರಿಲ್ಲ ಇವತ್ತಿಗೆ ಮೂಲತಃ ಆಂಧ್ರದ ಚಿತ್ತೂರು ಜಿಲ್ಲೆಯವರಿವರು ಇವರು ದೀಪಕ್ ತಾಯಿಯೇ ದೀಪಕ್ ಅವರ ತಾಯಿ ಇದ್ದಾರಲ್ಲ ಇವರೇ ಅವರ ಸಹೋದರಿ ಆ ಆ ಒಂದು ಮಹಿಳೆಯ ಹೆಸರು ಕೂಡ ನನಗೆ ಗೊತ್ತು ನಾನು ಹೇಳಕ್ಕೆ ಹೋಗೋಲ್ಲ ಅಮ್ಮಂದಿರ ಯಾಕ್ರಿ ರೀ ಇದಕ್ಕೆ ನಾವು ಆ ಮಹಿಳೆಯನ್ನು ಈ ದೀಪಕ್ನ ತಾಯಿಯನ್ನು ಯಾಕೆ ಹೇಳಿಬೇಕು ನಾವು ಹೇಳಿ ಅದು ಅವಶ್ಯಕತೆ ಇಲ್ಲ ಮಕ್ಕಳೇನೋ ಮಾಡ್ತಾರೆ ಹೇಳಿ ತಂದೆ ತಾಯಿಯೆಲ್ಲ ಯಾಕೆ ರೀ ಇದರಲ್ಲಿ ಆರ್ ಆರ್ ನಗರದ ಜೇ ಅಣ್ಣ ಬಳಿಯಲ್ಲಿ ಇವನೇನು ಮಾಡ್ತಾನೆ ಅಂದರೆ ಇವ್ರ ತಂದೆ ಇವರ ತಂದೆ ಏನು ಮಾಡ್ತಾರೆ ಈ ಜಮೀನು ಬಾಡಿಗೆ ತೊಗೊತಾರೆ ಇವರು ಕಿಶೋರ್ ಎನ್ನುವವರ ಜೊತೆಗೆ ದೀಪಕ್ ಅವರ ತಂದೆ ಈ ಜಾಗ ತಗೊಂಡು ಒಂಥರ ಅವರು ಅದನ್ನು ಜಾಗವದ್ದ ಬಾಡಿಗೆಯನ್ನು ಅಲ್ಲಿ ಯಾರೋ ಅದ್ರ ಓನರ್ ಯಾರತ್ತಾರೋ ಅವರು ಕಟ್ಕೊಳ್ತಾರೆ ಇವರು ಅದ್ರ ಮೂಲಕವಾಗಿ ವೆಹಿಕಲ್ ತಂದು ತಂದು ಯಾರು ನಿಲ್ಲಿಸ್ತಾರೋ ಅವರಿಂದ ಇವರು ಹಣ ವಸೂಲಿ ಮಾಡ್ಕೊಂಡು ಅವ್ರಿಗೊಂದು ವೃತ್ತಿ ಮಾಡ್ಕೊಳ್ತಾರೆ ಅದು ಇದನ್ನೇ ಒಂದು ಪಾರ್ಕಿಂಗ್ ಯಾರ್ಡ್ ಮಾಡ್ಕೊಂಡಿದ್ರು ಇವರು ಇದೇ ಶೆಡ್ಡು ಯಾವ ಪಟ್ಟಣಗೆರೆ ಶೆಡ್ಡಲ್ಲಿ ರೇಣುಕಾಸ್ವಾಮಿ ವಿಲವಿಲ್ಲ ಅಂತ ಒದ್ದಾಡಿ ಸತ್ತೋದ್ನಲ್ಲ ಇದೇ ಶೆಡ್ಡನ್ನು ಇವರು ಬಾಡಿಗೆಗೆ ತಗೊಂಡು ಇವರು ಆ ಶೆಡ್ಡಲ್ಲಿ ಇನ್ಚಾರ್ಜ್ ಆಗಿದ್ರು ಅದರಲ್ಲಿ ಪವನನ್ನೊಂದು ಕೆಲಸ ಮಾಡ್ತಾಯಿದ್ದ ಪವನ್ ಶೂಟಿಂಗ್ ಹಿನ್ನೆಲೆಯಲ್ಲಿ ಶೆಡ್ಗೆ ಈ ಒಂದು ಶೆಡ್ಗೆ ದರ್ಶನ್ನು ಪವನ್ ಬರ್ತಾ ಇದ್ರಂತೆ ಆಗ ವಿನಯ್ ಕೂಡ ಪರಿಚಯ ಮಾಡಿಕೊಂಡಿದ್ದ ದೀಪಕ್ ಈ ವಿನಯ್ ಅನ್ನೋ ಒಂದು ಪರಿಚಯ ಕೂಡ ದೀಪಕ್ಕೆ ಆಗಿತ್ತಾಗ ವಿನಯ್ ಪರಿಚಯದ ಪರಿಚಯದ ಹಿನ್ನೆಲೆಯಲ್ಲಿಯೇ ಈ ಒಂದು ಕೊಲೆ ಆರೋಪದಲ್ಲಿ ಈ ದೀಪಕ್ ಕೂಡ ಭಾಗಿಯಾಗಿದ್ದಾನೆ ಅಂತ ಒಂದು ಆರೋಪ ಇದೆ ಶೆಡ್ಡು ಇವರಳ ಇನ್ಚಾರ್ಜ್ ಆಗಿದ್ದರು ಒಟ್ಟೊಟ್ಟಿಗೆ ನಡೆಸ್ಕೊಂಡು ಹೋಗ್ತಿದ್ರು ಅಂತ ಹೇಳಿ ದೀಪಕ್ ಮೇಲೆ ಬಂದಿರತಕ್ಕಂಥ ಆರೋಪ ಈ ದೀಪಕ್ ಕೊಲೆ ಮಾಡಿದ್ದಾನೋ ಇಲ್ಲವೋ ಕೇಸು ನಡೆದು ವಿಚಾರಣೆ ನಡೆದು ಅದರಲ್ಲಿ ಗೊತ್ತಾದರೆ ಶಿಕ್ಷೆ ಅನುಭವಿಸ್ಲಿ ಅವನು ಅದು ಬೇರೆ ವಿಚಾರ ಆದರೆ ಮುನಿರತ್ನ ಅವರು ಅವ್ರ ಬಳಿಯಲ್ಲಿ ಹೇಳ್ಕೊಂಡಿದ್ದೇನು ಅಂತ ಹೇಳಿದ್ರೆ ಸ್ವಾಮಿನ ಮುಗಿಸಿದ್ದು ಯಾರು ಗೊತ್ತೇನೋ ನನ್ನ ತಂಗಿ ಮಗ ಹುಷಾರ್ ಅಂದರೆ ತಂಗಿ ಮಗನ ಯಾವುದೋ ಒಂದು ಭೀಕರ ಕೃತ್ಯವನ್ನು ಇನ್ನೊಬ್ಬ ವ್ಯಕ್ತಿಗೆ ಹೆದರಿಸುವ ಸಲುವಾಗಿ ಒಬ್ಬ ಶಾಸಕ ಆಗಿದ್ದವರು ಇಲ್ಲಿ ಬಳಸಿಕೊಂಡಿದ್ರ ಇದು ಮುಖ್ಯ ವಿಚಾರ ಜನಪ್ರತಿನಿಧಿಯಾಗಿ ಅದರದ್ದು ವಿಚಾರಗಳಿದ್ದಾಗ ಇನ್ನೊಬ್ಬರಿಗೆ ಹೆದರ್ಸೋಕ್ಕೆ ಬೆದರಿಸೋಕೆ ಆ ವಿಷಯ ತೆಗಿಬಹುದಾಗಿತ್ತದ್ದೊಂದು ಪ್ರಶ್ನೆ ಇದೆ ಇದಾದ ಮೇಲೆ ಇನ್ನೊಂದು ಸ್ಟೋರಿ ಇದೆ ಆಗ ನಿಮಗೆ ಈ ಸ್ಟೋರಿಯ ಲಿಂಕ್ ಇನ್ನೊಂದು ಕಡೆ ನಿಮ್ಗೆ ಸಿಗ್ತಾ ಅಲ್ಲಿ ಇನ್ನೊಂದು ಕಡೆ ಏನಾಗಿದೆ ಇನ್ನೊಂದು ಟ್ವಿಸ್ಟ್ ಇದೆ ಈ ಒಂದು ಕೇಸ್ಗೆ ಏನು ಈ ಟ್ವಿಸ್ಟ್ ಅಂತ ಹೇಳಿದ್ರೆ ಈಗ ನಾನು ಆಗಲೇ ಹೇಳ್ತಾ ಇದ್ದೆ ದೀಪಕ್ಕೂ ನಮ್ಮ ತಂಗಿ ಮಗ ರೇಣುಕಾ ಸ್ವಾಮಿಯನ್ನು ಮುಗಿಸ್ತರು ಕೊಲೆ ಮಾಡಿದ್ರು ಯಾರು ಗೊತ್ತಾರೋ ತಂಗಿ ಮಗ ಮಾಡಿದ ಅಂತ ಹುಷಾರ್ ಅಂತ ಹೇಳಿ ಚೆರೂರಾಜು ಹೆದರ್ಸಿದ್ರು ಅಂತ ಹೇಳಿ ಇದೇ ರೇಣುಕಾ ಸ್ವಾಮಿಯ ಕೊಲೆ ಕೇಸಿಗೆ ಸಿಕ್ತಿರ್ತಕ್ಕಂಥ ಮತ್ತೊಂದು ಟ್ವಿಸ್ಟ್ ಏನು ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಕೊಲೆ ಆದ ಮೇಲೆ ದೀಪಕ್ಕೂ ವಿಡಿಯೋ ಮಾಡಿದ್ದಂತೆ ಇದನ್ನು ಬೇರೆ ಯಾರು ಹೇಳಿದ್ದಲ್ಲ ಇದು ಬೇರೆ ಯಾರು ಹೇಳಿದರೆ ಬೇರೆ ವಿಚಾರ ದೀಪಕ್ಕೂ ರೇಣುಕಾ ಸ್ವಾಮಿಯ ವೀಡಿಯೋ ಮಾಡಿದ್ದ ಕೊಲೆ ಆಗುವ ವಿಡಿಯೋನ ಮಾಡಿದ್ದ ಅಂಥೇಳಿ ಖುದ್ದು ಬಿ ಜೆ ಪಿ ಶಾಸಕ ಮುಂದಿರತ್ನ ಅವರು ಹೇಳಿದ್ರು ಹೇಳಿದ್ರು ಅನ್ನೋ ಒಂದು ಆರೋಪವನ್ನು ಇಟ್ಕೊಂಡು ಇದ್ರ ಬಗ್ಗೆ ಪೊಲೀಸ್ ಕಮಿಷ್ನರ್ಗೆ ಈಗ ಒಂದು ದೂರು ಹೋಗಿದೆ ನಿಮಗೆಲ್ಲ ಆಶ್ಚರ್ಯ ಆಗಿಬಿಡುತ್ತೆ ಇದನ್ನು ನಾವು ಅನೇಕ ಸಲ ಮಾತಾಡಿದ್ದೀವಿ ಈ ರೇಣುಕಾಸ್ವಾಮಿಯ ಮರ್ಡರ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಇದೆ ವಿಡಿಯೋ ಇದೆ ಯಾವುದೋ ಕೆಲವು ಗ್ರೂಪ್ಗಳಿಗೆ ಹೋಗ್ಬಿಟ್ಟಿದೆ ಯಾರಿಗೋ ಸಿಕ್ಕಿದೆ ಒಂದು ಕಡೆ ಯಾರ್ಯಾವ ದೊಡ್ಡ ರಾಜಕಾರಣಿಯೊಬ್ಬರಿಗೇ ಆ ವೀಡಿಯೋ ನೋಡಿದ್ರೆ ಊಟ ಮಾಡೋಕ್ಕಾಗಲ್ಲ ಎರಡು ದಿನ ನಾವು ಯಾರು ಊಟ ಮಾಡೋಕ್ಕಾಗಲ್ಲ ಅಷ್ಟು ಭೀಕರವಾಗಿದೆ ಈ ಥರದ ರಾಜಕಾರಣಿ ಕೂಡ ಮಾತಾಡಿದ್ದು ಅಂತೆಲ್ಲ ಹೇಳಿದ್ವಲ್ಲ ನೋಡಿ ಇಷ್ಟೆಲ್ಲ ಚಾರ್ಜ್ ಶೀಟ್ ಆಯಿತು ಇನ್ನೊಂದಾಯಿತು ಮತ್ತೊಂದಾಯಿತು ಇವತ್ತಿನವರೆಗೂ ಆ ವಿಡಿಯೋದ ಸುದ್ದಿನೇ ಇಲ್ಲ ಆ ವಿಡಿಯೋ ಏನಾಯಿತು ಅಂತ ಕೂಡ ಯಾರ್ಯಾರಿಗೂ ಗೊತ್ತಿಲ್ಲ ಆಮೇಲೆ ಬಂತು ಎಲ್ಲೋ ಆಂಧ್ರ ಕಳಿಸ್ತಾರಂತೆ ಹೈದರಾಬಾದ್ ಕಳಿಸ್ತಾರಂತೆ ಮುಂಬೈ ಅಂತೆ ಐದು ಕೋಟಿ ಬೇಕಂತೆ ಆ ವೀಡಿಯೋ ರಿಟ್ರೀವ್ ಮಾಡಿಬಿಡ್ತಾರಂತೆ ಮೂರು ಸೆಕೆಂಡ್ದು ಅದರಲ್ಲಿ ದರ್ಶನ್ ಏನೋ ಪಾತ್ರ ಇದೆ ಅಂತ ಗೊತ್ತಾಗಿದೆಯಂತೆ ಈ ಥರದೊಂದಷ್ಟು ಬಂತು ಆದರೆ ಇವತ್ತಿನವರೆಗೂ ಒಂದೆರಡು ಫೋಟೋ ಲಾರಿ ಮುಂದೆ ಅವನು ಮಂಡಿ ಊರ್ಕೊಂಡು ನಿಂತಿರೋದು ಅವನೊಂದು ಕೆಳಗಡೆ ಬಿದ್ದಿರೋದು ಎರಡು ಫೋಟೋ ಬಿಟ್ಬಿಟ್ರೆ ರೇಣುಕಾ ಸ್ವಾಮಿ ಇನ್ನೇನು ಸಿಕ್ಕಿಲ್ಲ ನೋಡಿ ಚಾರ್ಜ್ ಶೀಟ್ಗೆ ಈ ವಿಡಿಯೋನೇ ಮಹತ್ವದ ಸಾಕ್ಷಿ ಅಂತ ನಂಬಿಕೊಂಡಿದ್ದ ಕಾಲದಲ್ಲಿ ಆ ವಿಡಿಯೋ ಬಿಟ್ಟು ಇನ್ನೆಲ್ಲ ಮಾತಾಡ್ತಾ ಇದ್ದೀವಿ ನಾವು ಅದಿಲ್ಲ ಅಂತ ಅಲ್ಲಿಗೆ ಅರ್ಥ ಬಿಟ್ಟು ಬಿಡಿ ಅದೊಂದು ಕಡೆ ಹತ್ಯೆ ಬಳಿಕ ಅಥವಾ ಹತ್ಯೆ ಆಗುವ ವೇಳೆಯಲ್ಲಿ ಈ ದೀಪಕ್ ವಿಡಿಯೋ ಮಾಡಿದ್ದಂತೆ ಈ ವಿಡಿಯೋವನ್ನು ಶಾಸಕ ಮುನಿರತ್ನ ಅವ್ರಿಗೆ ದೀಪಕ್ ಕಳಿಸಿದ್ದಂತೆ ದೀಪಕ್ ಯಾರು ಹೇಳ್ತಿರೋದು ಯಾರು ಇವತ್ತು ಕಮಿಷನರ್ಗೆ ದೂರು ಕೊಟ್ಟಿದ್ದಾರಲ್ಲ ಬೆಂಗಳೂರು ಪೊಲೀಸ್ ಕಮಿಷ್ನರಿಗೆ ಒಬ್ಬರು ದೂರು ಕೊಟ್ಟಿದ್ದಾರೆ ಅವ್ರು ಹೇಳ್ತಾ ಇರ್ತಕ್ಕಂಥ ವಿಷಯ ಇದು ನಾವು ಹೇಳ್ತಿರೋ ವಿಷಯ ಅಲ್ಲ ಈ ಒಂದು ಮರ್ಡರ್ ಆಗುವಂಥ ವಿಡಿಯೋವನ್ನು ದೀಪಕ್ಕೂ ಸ್ಥಳದಲ್ಲಿದ್ದಂಥ ದೀಪಕ್ಕೂ ಅದನ್ನು ವಿಡಿಯೋ ಮಾಡಿಕೊಂಡು ಅದನ್ನೇನು ಮಾಡ್ತಾನೆ ತಮ್ಮ ಮಾವ ಯಾರು ಮುನಿರತ್ನ ಮಾವ ಆಗಬೇಕು ಮಾವನಿಗೆ ದೀಪ ಕಳಿಸ್ಬಿಡ್ತಾನೆ ಹೀಗಾಗಿದೆ ಇಲ್ಲಿ ಹಿಂಗಾಗಿದೆ ಅಂಥೇಳಿ ಈ ವಿಡಿಯೋ ಯಾವಾಗ ಮುನಿರತ್ನ ಅವ್ರಿಗೆ ಬರುತ್ತೆ ಈ ವಿಡಿಯೋನ ಮುನಿರತ್ನ ಅವರು ಕೇಂದ್ರದ ಮಿನಿಸ್ಟ್ರೊಬ್ಬರಿಗೆ ಕಳಿಸ್ಬಿಟ್ಟು ಪೊಲೀಸ್ ಆಯುಕ್ತರಿಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಬಹುಶಃ ಇವನು ಗಾಬರಿಯಲ್ಲಿ ನಾನೇನು ಮಾಡಲಿಲ್ಲ ಮಾವ ಮಾಮ ನಾನು ಮಾಡಲಿಲ್ಲ ಈ ಕೆಲಸನ ಇಂಥವರೆಲ್ಲ ಇವರು ಹೊಡೆದು ಸಾಯಿಸ್ಬಿಟ್ರು ಬೇಕಾದ್ರೆ ವಿಡಿಯೋ ನೋಡು ನಾನು ಒಂದೇಟು ಹಾಕಲಿಲ್ಲ ಕಳಿಸಿದ್ದಿರಬಹುದು ನಾನೇನು ಮಾಡಲಿಲ್ಲ ವಿಡಿಯೋ ನೋಡ್ಬಿಟ್ಟು ನಿನಗೆ ಗೊತ್ತಾಗ್ಬಿಡುತ್ತೆ ನನ್ನ ಮೇಲೆ ನಾಳೆ ಬಂದುಬಿಟ್ರೆ ನೀನೇ ನಾನು ಕಾಪಾಡಬೇಕು ಅಂತ ಕಳಿಸ್ತಿರಬೇಕು ಇದೀಗ ಈ ತರಹದ ಒಂದು ವಿಡಿಯೋ ಒಬ್ಬ ಜವಾಬ್ದಾರಿಯುತ ಶಾಸಕರಿಗೆ ಬಂದಾಗ ಶಾಸಕರೇನು ಮಾಡ್ತಾರೆ ಅದನ್ನು ಸೆಂಟ್ರಲ್ ಮಿನಿಸ್ಟ್ ಕಳಿಸ್ಬಿಟ್ಟು ಥ್ರೂ ಸೆಂಟ್ರಲ್ ಮಿನಿಸ್ಟ್ರು ಪೊಲೀಸ್ ಕಮಿಷನರ್ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬಳಸ್ಕೊಂಡ್ರಿ ಏನಾದರೂ ಮಾಡ್ಕೊಳ್ಳಿ ನೀವು ನಾನು ಸಿ ಬಿ ಐ ಹೆಸರೇಳಿ ದಾಳಿ ಮಾಡಿಸ್ಬಿಡ್ತೀನಿ ಹುಷಾರ್ ಇವನು ಬಿಟ್ಬಿಡಿ ಅದರಿಂದ ಈ ಮೂಲಕ ನಗರ ಪೊಲೀಸರನ್ನು ಬೆದರಿಸಿರ್ತಕ್ಕಂಥ ಆರೋಪವನ್ನು ಕೂಡ ಇದೀಗ ಇಲ್ಲಿ ಒಂದು ಮಾಡಲಾಗಿದೆ ಮಾಡಿರೋದು ಯಾರು ವಕೀಲರು ಜಗದೀಶ್ ಅನ್ನೋರು ಅಥವಾ ವ್ಯಕ್ತಿ ಅಂತ ಅಂದ್ಕೊಳ್ಳೋಣ ಜಗದೀಶ್ ಅವರು ಈ ಆರೋಪವನ್ನು ಮಾಡಿದ್ದಾರೆ ಮಾತ್ರವಲ್ಲ ಅವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ದೀಪಕ್ನ ಈ ಪ್ರಕರಣದಿಂದ ಕೈ ಬಿಟ್ಟುಬಿಡಿ ಏನಾದರೂ ಮಾಡಿ ಅವನು ಈ ಪ್ರಕರಣದಲ್ಲಿ ಅವ್ನು ಬರಬಾರ್ದು ಅವನೇ ವಿಡಿಯೋ ಮಾಡಿ ಕಳಿಸಿದ್ದಾನೆ ಅವ್ರು ಯಾರೋ ಹೊಡೆಸಾಯಿಸಿದ್ರೆ ಸಾಯಿಸಿದ್ರೆ ಮಾಡ್ತಾನೆ ಹಾಗಾದರೆ ಈ ಒಂದು ವಿಡಿಯೋ ಈ ದೂರಿನ ಪ್ರಕಾರ ತನಿಖೆ ಮಾಡಿದ್ರೆ ಶಾಸಕರು ತನಿಖೆಗೆ ಒಳಪಡಬೇಕಲ್ವೇ ಆಯಿತು ಒಂದು ವೇಳೆ ಈ ವಿಡಿಯೋ ಬಂದಿತ್ತು ಈ ವಿಡಿಯೋ ಬಂದಿತ್ತು ಕಡೆಯಿಂದ ಬಂದಿತ್ತು ಅಂತ ಹೇಳಿದಾಗ ಒಬ್ಬ ಶಾಸಕರಾಗಿ ಜವಾಬ್ದಾರಿಯುತ ಶಾಸಕರಾಗಿ ಅದನ್ನು ಪೊಲೀಸ್ ಸ್ಟೇಷನ್ಗೆ ತಿಳಿಸಬೇಕಾಗಿತ್ತಲ್ವೇ ಅದನ್ನು ಯಾಕೆ ಮಾಡಲಿಲ್ಲ ಅಂತ ಕೂಡ ಸೆಕೆಂಡ್ ಕ್ವಶನ್ ಬರುತ್ತೆ ತನಿಖೆ ನಡೀಲಿ ದೀಪಕ್ನ ಈ ಕೇಸಿಂದ ಅಂತ ಅಂತೇಳಿ ಐದು ಕೋಟಿ ರೂಪಾಯಿಗಳ ಆಮಿಷವನ್ನು ಒಡ್ಡಿರ್ತಕ್ಕಂಥ ಆರೋಪವನ್ನು ಕೂಡ ಇದೀಗ ಇಲ್ಲಿ ಮುನಿರತ್ನ ಅವರು ಫೇಸ್ ಮಾಡ್ತಾ ಇದ್ದಾರೆ ಈ ಬಗ್ಗೆ ಬಂದಂಥ ಮೌಖಿಕ ಮಾಹಿತಿ ಆಧಾರಿತವಾಗಿ ದೂರು ದಾಖಲಾಗಿದೆ ವಕೀಲ ಜಗದೀಶ್ ಅವರ ಕಡೆಯಿಂದ ನಗರ ಪೊಲೀಸ್ ಆಯುಕ್ತರಿಗೆ ದೂರು ಹೋಗಿದೆ ಇಮೇಲ್ ಮೂಲಕ ವಕೀಲರು ಈ ಒಂದು ವಿಚಾರದಲ್ಲಿ ದೂರನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹಾಗಾಗಿ ಈ ದೂರು ಏನಾಗುತ್ತೆ ಅಂತ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಇಲ್ಲಿ ನಾನು ಎರಡು ಘಟನೆಗಳು ಹೇಳಿದೆ ಈಗ ಒಂದು ಇವನಿಗೂ ಆ ಶೆಡ್ಗೂ ಏನು ಸಂಬಂಧ ಅಂತ ಎರಡನೇದು ಈ ಮರ್ಡರನ್ನ ಇಟ್ಕೊಂಡು ಈ ಮರ್ಡರ್ ವಿಚಾರವನ್ನು ಇಟ್ಕೊಂಡು ಚೆಲುವರಾಜು ಅವ್ರಿಗೆ ಇವ್ರು ಯಾಕೆ ಹೆದರಿಸಿದ್ರು ಅಂಥೇಳಿ ಚೆಲುವರಾಜನೇ ಮಾತಾಡಿರೋದು ಎರಡನೇದ್ದು ಇದರ ಒಂದು ವಿಡಿಯೋ ಇದೆ ಅಂತ ಆಯ್ತು ಅಲ್ಲಿಗೆ ಹಾಗಾಗಿ ಇವತ್ತೇನು ಚಾರ್ಜ್ ಶೀಟೆಲ್ಲ ಮುಗಿಸಿದ್ರು ಕೂಡ ಮುನಿರತ್ನ ಅವರು ಕೂಡ ಈ ಪ್ರಕರಣದ ಪ್ರಮುಖ ಸಾಕ್ಷಿ ಆಗ್ತಾರೆ ಈ ಪ್ರಕರಣಕ್ಕೆ ಪ್ರಮುಖ ಮಾಹಿತಿದಾರರಾಗ್ತಾರೆ ಅವ್ರಿಗೆ ಫಸ್ಟ್ ಈ ವಿಡಿಯೋ ಬಂದಿದ್ದರೆ ಆ ವಿಡಿಯೋ ಇಲ್ಲಿ ಹಾಗಾದರೆ ಅದು ಅವರು ಕೂಡ ಸಾಕ್ಷ್ಯನಾಶದ ಆರೋಪದಲ್ಲಿ ಬರಲ್ವಾ ಅಂತ ನಮ್ಮ ಪ್ರಶ್ನೆ ಕೂಡ ಇದೆ